ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ಅಂದರೆ ಪರಿಪೂರ್ಣನಾಗಿರುವಂತೆ ದೋಷವಿಲ್ಲದವರಾಗಿರುವುದು ಅಂದರೆ ಪರಿಪೂರ್ಣರಾಗಿರುವುದು ರೇಪ್ರಿನ್ಸ್ ಪುಟ ಫೋರ್ ಫೈವ್ ಫೈವ್ ಏಯ್ಟ್ ಪುಟದ ಸಂಖ್ಯೆ ಅರವತ್ತೊಂದು ಅರವತ್ತ ಎರಡು ಗಲೀಲಾಯದ ಪ್ರವಾದಿಯ ಪ್ರಕಾರ ಮನಸ್ಸಿನಲ್ಲಿ ಮತ್ತೊಬ್ಬನ ಮೇಲೆ ದ್ವೇಷವಿಟ್ಟುಕೊಂಡು ದೇವರ ಯಜ್ಞವೇದಿಯ ಬಳಿಗೆ ಕಾಣಿಕೆ ಯಜ್ಞದೊಡನೆ ಬರುವುದರಲ್ಲಿ ಪ್ರಯೋಜನವಾಗಲಾರದು ಆದ್ದರಿಂದ ಕ್ರಿಸ್ತನ ಶಿಷ್ಯರಲ್ಲಿ ಯಾರೇ ಆಗಲಿ ದೇವರಿಗೆ ಕಾಣಿಕೆಯನ್ನು ಅರ್ಪಿಸುವ ಮೊದಲು ತಮ್ಮ ಹೃದಯಗಳನ್ನು ಶೋಧಿಸಿಕೊಂಡು ಅದರೊಳಗಿಂದ ಹಗೆತನವನ್ನು ಕಿತ್ತೊಗೆಯಬೇಕು ಇಲ್ಲವಾದಲ್ಲಿ ಅವರ ಸ್ತುತಿ ಯಜ್ಞಗಳು ನಿರರ್ಥಕವಾಗುವುವು ನಮ್ಮ ಮೇಲೆ ಒಂದು ಹೊಣೆಗಾರಿಕೆ ಇದ್ದಲ್ಲಿ ನಾವು ಅದನ್ನು ಸಾಧ್ಯವಾದಷ್ಟು ಶೀಘ್ರವಾಗಿ ಬಗೆಹರಿಸಿ ತೀರಿಸಿಕೊಳ್ಳಬೇಕು ಧರ್ಮಶಾಸ್ತ್ರ ಸಂಬಂಧವಾದ ಒಡಂಬಡಿಕೆಯು ತಮಗೆ ಮಿತ್ರನಂತೆಯೂ ಸಹಾಯಕನಂತೆಯೂ ಇರುವುದಾಗಿ ಭಾವಿಸಿಕೊಂಡಿದ್ದ ಯಹುದ್ಯರಿಗೆ ಅದು ನಿಜವಾಗಿಯೂ ಅವರ ವಿರೋಧಿಯಾಗಿ ಅವರೆಲ್ಲರನ್ನು ಖಂಡಿಸುದೆಂಬುದನ್ನು ತಿಳಿದುಕೊಳ್ಳುವುದು ಅವರಿಗೆ ಒಂದು ಮುಖ್ಯವಾದ ಪಾಠವಾಗಿತ್ತು ಶಾರೀರಿಕವಾದ ಅಪರಿಪೂರ್ಣತೆಯ ಕಾರಣದಿಂದಾಗಿ ಅವರಿಗೆ ಆಜ್ಞೆಗಳನ್ನು ಕೈಕೊಂಡು ನಡೆಯಲು ಅಸಮರ್ಥರಾಗಿ ಅದರಿಂದ ಮನ್ನಣೆಯನ್ನು ಪಡೆಯಲು ಅವರಿಗೆ ಸಾಧ್ಯವಾಗದ ಕಾರಣ ಅದರಿಂದ ಖಂಡನೆಗೊಳಗಾದರು ಇದನ್ನು ಗ್ರಹಿಸಿಕೊಂಡವರೆಲ್ಲರಿಗೆ ಇರುವ ಸೂಕ್ತವಾದ ಮಾರ್ಗವೆಂದರೆ ಅವರು ಧರ್ಮಶಾಸ್ತ್ರ ವಿಧಿಗಳನ್ನು ಅಪೇಕ್ಷಿಸುವುದರ ವಿಷಯದಲ್ಲಿ ತಮ್ಮಲ್ಲಿರುವ ಅಸಮರ್ಥನೆ ಸಮರ್ಥತೆಗಳನ್ನು ಅಂದರೆ ದೋಷ ನ್ಯೂನತೆಗಳನ್ನು ಅರಿಕೆ ಮಾಡಿಕೊಂಡು ಸಾಧ್ಯವಾದಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲು ಪ್ರಯತ್ನಿಸುವುದು ನಮ್ಮ ಕರ್ತನ ಪ್ರಬೋಧನೆಗೆ ಕಿವಿಗೊಟ್ಟವರು ತಮ್ಮ ಅಪೂರ್ಣ ಸ್ಥಿತಿಯನ್ನು ಮನಗಂಡು ಸಹಾಯಕ್ಕಾಗಿ ಬೇಡಿಕೊಂಡು ಕ್ರಿಸ್ತನ ಕ್ರಿಸ್ತನಲ್ಲಿ ಆತನ ಯಜ್ಞದ ಮೂಲಕ ಕ್ಷಮೆಯನ್ನು ಕಂಡುಕೊಂಡರು ಹೀಗೆ ಇವರು ಪಂಚಾಶತಮ ದಿನದಂದು ನಂಬಿಕೆಯ ಮೂಲಕವಾಗಿ ದೇವರ ಅನುಗ್ರಹ ಆಶೀರ್ ದೇವರ ಅನುಗ್ರಹ ಆಶೀರ್ವಾದಗಳಿಗೆ ಸೇರುವಂತೆ ಮಾಡಲಾಯಿತು ಆದರೆ ಪರಿಸಾಯರು ಧರ್ಮಶಾಸ್ತ್ರವನ್ನು ಸಂಪೂರ್ಣವಾಗಿ ಕೈಕೊಂಡು ನಡೆಯುವವರೆಂದು ಕಪಟವಾಗಿ ಹೇಳಿಕೊಳ್ಳುವವರಾಗಿ ತಮ್ಮ ಪಾಪಗಳನ್ನು ಪಶ್ಚಾಪದಿಂದ ಅರಕೆ ಮಾಡಿ ಅದರೊಡನೆ ಸಹಮತಕ್ಕೆ ಬರದವರಾಗಿದ್ದರು ಮತ್ತು ಕ್ರಿಸ್ತನನ್ನು ಅಂಗೀಕರಿಸದೆ ಪಂಚಾಶತಮ ದಿನದ ಆಶೀರ್ವಾದವನ್ನು ಪಡೆಯಲಾಗದೇ ಇದ್ದರು ಬದಲಾಗಿ ಏಸುವನ್ನು ತಿರಸ್ಕರಿಸಿದ ಯಹೂದ್ಯರೆಲ್ಲರೂ ಮುಗ್ಗರಿಸುವವರಾಗಿ ಜನಾಂಗವಾಗಿ ಸೆರೆಗೆ ಒಯ್ಯಲ್ಪಟ್ಟರು ಮತ್ತು ದೇವಕೋಪವು ಆ ಜನರ ಮೇಲೆ ಅತಿ ತೀವ್ರವಾಗಿ ಬಂದಿತು ಅವರ ವಿಷಯವಾಗಿ ಧರ್ಮಶಾಸ್ತ್ರದಲ್ಲಿ ಹಾಗೂ ಪ್ರವಾದಿಗಳ ಗ್ರಂಥಗಳಲ್ಲಿ ಬರೆದಿರು ಬರೆದಿರುವುದೆಲ್ಲವೂ ನೆರವೇರುವವರೆಗೆ ಅವರು ಆ ಸೆರೆಮನೆಯಿಂದ ಹೊರಬರಲಾರರು ಅವರು ಹೇಳಿದ್ದು ಆತನನ್ನು ಕೊಲ್ಲಿಸಿದಕ್ಕೆ ನಾವು ನಮ್ಮ ಮಕ್ಕಳು ಉತ್ತರ ಕೊಡುತ್ತೇವೆ ಮತ್ತು ಅವರು ತಮ್ಮ ಧರ್ಮಶಾಸ್ತ್ರದ ಮೂಲಕ ಅಪರಾಧಿಗಳೆಂದು ಪರಿಗಣಿಸಲ್ಪಟ್ಟರು ಅವರು ಪಾಪ ಮರಣದ ಸ್ಥಿತಿಯಿಂದ ಎಬ್ಬಿಸಲ್ಪಟ್ಟು ಕ್ರಿಸ್ತನ ಸಾವಿರ ವರ್ಷದ ಆಳ್ವಿಕೆಯ ಸದಾವಕಾಶಗಳ ಮೂಲಕವಾಗಿ ಪ್ರಯೋಜನ ಪಡೆಯಲು ಆ ಸಾವಿರ ವರ್ಷವೆಲ್ಲ ಬೇಕಾಗುವುದು ಆ ಸಾವಿರ ವರ್ಷದ ಅಂತ್ಯದಲ್ಲಿ ಕರ್ತನ ಕೃಪೆಯಿಂದ ಅವರು ಅತಿ ತೀಕ್ಷ್ಣವಾದ ಬೆಲೆ ತೆತ್ತಂತಾಗುತ್ತದೆ ಮತ್ತು ಆಗ ಯಾರು ಮನಃಪೂರ್ವಕವಾಗಿ ವಿಧೇಯರಾಗಿರುವರೋ ಅವರು ಬಿಡುಗಡೆ ಹೊಂದುವರು ಧರ್ಮಶಾಸ್ತ್ರ ವಿಧಿಗಳಿಂದ ಬಿಡುಗಡೆ ಬಯಸುವ ಪ್ರತಿಯೊಬ್ಬ ಯಹುದ್ಯನು ತನ್ನ ನ್ಯೂನತೆ ಅಶಕ್ತತೆಗಳನ್ನು ಅರಿಕೆ ಮಾಡಿ ಕ್ರಿಸ್ತನ ಯಜ್ಞದಲ್ಲಿ ಒಂದು ಪಾಲನ್ನು ಅಂಗೀಕರಿಸುವುದರ ಮೂಲಕ ಹೀಗೆ ಮಾಡಬಹುದು ಕೇವಲ ಕೆಲವೇ ಮಂದಿ ಧರ್ಮಶಾಸ್ತ್ರವು ಕೃಪೆಗೆ ವಿರೋಧವಾಗಿರುವುದೆಂದು ಒಪ್ಪಿಕೊಳ್ಳುವರು